ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಕರ್ನಾಟಕದ ಮೊಟ್ಟ ಮೊದಲ ಮಾಸ್ಟರ್ ಮೈಂಡ್ ಟ್ರೈನರ್ ಇವತ್ತು ಮತ್ತೆ ನಾನು ನಿಮ್ಗೊಂದು ಅತ್ಯಂತ ಮಹತ್ವದ ಮತ್ತೆ ಅಷ್ಟೇ ಜೀವನಕ್ಕೆ ಅತ್ಯಂತ ಸಮೀಪ ಮತ್ತು ಇಲ್ಲ ಈ ವಿಚಾರವನ್ನ ನೀವೇನಾದ್ರೂ ತಿಳಿದುಕೊಂಡಿಲ್ಲ ಅಂದ್ರೆ ಸಾಕಷ್ಟು ವಿಷಯಗಳನ್ನ ನಿಮ್ಗೆ ಬಿಟ್ಟು ಹೋಗಿರುತ್ತೆ ಸೊ ಹಾಗಾಗಿ ಇಂತಹ ಒಂದು ರಹಸ್ಯವನ್ನ ನಾನು ನಿಮ್ಗೆ ಹೇಳೋಕೆ ಇಷ್ಟಪಡ್ತೀನಿ ಸೊ ಮೊಟ್ಟ ಮೊದ್ಲಿಗೆ ಹೇಳೋದು ಅಂದ್ರೆ ಯಾರ ಹತ್ರ ಮಿನಿಮಮ್ ಐದು ನಿಮಿಷ ಟೈಮ್ ಇದೆ ನೋಡ್ರಿ ಅವ್ರ ಮಾತ್ರ ವಿಡಿಯೋ ನೋಡ್ರಿ ಏನು ಸ್ಕಿಪ್ ಮಾಡೋರು ಸ್ಕ್ರೋಲ್ ಮಾಡೋರು ಅಥವಾ ಮತ್ತೇನಿದೆ ಮತ್ತೇನಿಲ್ಲ ಇದೆಲ್ಲಾನು ಮೈಂಡ್ ನ ಗೇಮ್ ಇದೆ ಯಾವುದೋ ಒಳ್ಳೆಯದಿದೆ ನೋಡ್ರಿ ಅದು ನಿಮಗೆ ನೋಡೋದಕ್ಕೆ ಕೊಡೋದಿಲ್ಲ ಯಾರು ಅಂದ್ರೆ ನಿಮ್ಮದೇ ಸಬ್ ಮೈಂಡ್ ಯಾವುದು ನಿಮ್ಮದೆ ಮೈಂಡ್ ಹ್ಯಾಕ್ ಮಾಡುವಂತ ಸಿಸ್ಟಮ್ ಇದೆ ಯಾವುದು ನಿಮಗೆ ತೊಂದರೆ ಕೊಡ್ತಾ ಇದೆ ಅಥವಾ ಯಾವುದು ನಿಮಗೆ ಸಮಸ್ಯೆ ಮಾಡುತ್ತೆ ಯಾವುದು ನಿಮ್ಮ ಏಕಾಗ್ರತೆಯನ್ನ ಕೆಡಿಸುತ್ತೆ ನೋಡ್ರಿ ಅಂತಹ ವಿಡಿಯೋ ನೋಡಕ್ಕೆ ನೋಡೋದಕ್ಕೆ ನಿಮಗೆ ಪ್ರೋತ್ಸಾಹ ಮಾಡುತ್ತೆ ಸೊ ಹಾಗಾಗಿ ಮೊಟ್ಟ ಮೊದಲು ಹೇಳ್ತೀನಿ ಐದು ನಿಮಿಷ ನನಗೆ ನಿಮ್ಮ ಸಮಯ ಬೇಕು ಅವಾಗ ಮಾತ್ರ ಈ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯ ಇದೆ ಸೊ ಅದರ ರಹಸ್ಯ ಯಾವುದು ಅಂದ್ರೆ ನಾವು ಯಾವಾಗ್ಲೂ ಏನಂತೀವಿ ಅಂದ್ರ ನಮ್ಮ ಹಣೆ ಬರ ಅನ್ನುವಂಥ ವಿಚಾರವನ್ನು ಯಾವಾಗ್ಲೂ ಹೇಳ್ತಿರ್ತೀವಿ ನಮ್ಮ ದೈವದಲ್ಲಿ ಏನಿರುತ್ತೆ ನಮ್ಮ ಹಣೆ ಬರದಲ್ಲಿ ಏನಿದೆ ಅದೇ ಸಿಗುತ್ತೆ ನಮ್ಮ ಹಣೆ ಬರದಲ್ಲಿ ಇಷ್ಟ ಎತ್ತು ಸಿಗುತ್ತೆ ಸೊ ಇವತ್ತು ನಿಮ್ಗೆ ಹೇಳ್ತೀನಿ ಹಣೆ ಬರಹ ಅನ್ನುವಂಥದ್ದು ಯಾರಾದರೂ ಬರೆಯವರು ಇದ್ರೆ ಅದು ಸಂಪೂರ್ಣ ನಾವೇ ಅನ್ನುವಂಥದ್ದನ್ನು ನನ್ನ ಆತ್ಮವಿಶ್ವಾಸ ಜೀವನ ಅನ್ನುವಂತಹ ಒಂದು ಪುಸ್ತಕವನ್ನ ನಾವ್ ಏನಾದ್ರೂ ತಗೊಂಡ್ರ ಫ್ರಂಟ್ ಮತ್ತು ಲಾಸ್ಟ್ ಇದೆ ನೋಡ್ರಿ ಇವೆರಡು ಈಗಾಗ್ಲೇ ಪ್ರಿಂಟ್ ಆಗ್ಬಿಟ್ಟಿವೆ ಇದ್ರಲ್ಲಿ ಏನು ಚೇಂಜಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ನಾನು ಎಂಥ ಮನೆಯಲ್ಲಿ ನನ್ನ ಜನ್ಮ ಆಗಿದೆ ನೋಡ್ರಿ ಅದು ನನ್ನ ಕೈಯಲ್ಲಿ ಇಲ್ಲ ನನ್ಗೆ ಇವತ್ತು ನನ್ನ ಬಾಳ ಸಂಗಾತಿ ನಾನು ಚಾಯ್ಸ್ ಮಾಡ್ಕೊಂಡಿದ್ದು ಅಥವಾ ಅವ್ರು ನನಗೆ ಸಿಕ್ಕಿದ್ದು ಇದೆ ನೋಡ್ರಿ ಇದು ನನ್ನ ಕೈಯಲ್ಲಿ ಇರ್ಲಿಲ್ಲ ಈವನ್ ನನ್ಗೆ ನನ್ನ ಮಕ್ಕಳಾಗಿರುವಂಥದ್ದು ಅಥವಾ ನನ್ಗೆ ಇವರೇ ಬೇಕು ಅವ್ರು ಈ ಯಾವ್ದೋ ಆಪ್ಷನ್ ಇರ್ಲಿಲ್ಲ ಸೊ ಫ್ರಂಟ್ ಪೇಪರ್ ಇದೆ ನೋಡ್ರಿ ಅದು ನಮ್ ಕೈಯಲ್ಲಿ ಇರೋದಿಲ್ಲ ಸೊ ಅದೇ ರೀತಿ ಲಾಸ್ಟ್ ಇದೆ ನೋಡ್ರಿ ಲಾಸ್ಟ್ ನ ಪೇಪರ್ ಅಂದ್ರೆ ಸಾವು ಅನ್ನುವಂಥದ್ದು ಇದೆ ನೋಡ್ರಿ ಅದು ನಮ್ ಕೈಯಲ್ಲಿ ಇಲ್ಲ ಇವತ್ತಿಗೂ ಸಮೇತ ಹೇಳ್ತೀನಿ ನೋಡ್ರಿ ಅದ್ಭುತವಾದ ಜ್ಞಾನಿಗಳು ಮಹಾ ಜ್ಞಾನಿಗಳಿಗೂ ಗೊತ್ತಾಗಿಲ್ಲ ಅವರ ಕೊನೆಯ ಕ್ಷಣ ಯಾವಾಗ ಎಲ್ಲಿ ಆಗುತ್ತೆ ಹಾಗಾದ್ರೆ ನಮ್ಮ ಕೈಯಲ್ಲಿರುವಂತಹದ್ದು ಏನು ಅಂದ್ರೆ ಮಧ್ಯದ ಜೀವನ ಅನ್ನುವಂತ ಖಾಲಿ ಪುಟಗಳು ಇವತ್ತಿಗೂ ನಮ್ಮ ಒಳಗೆ ಏನಾದ್ರೂ ಹತಾಶೆ ಇದೆ ನಿರಾಶೆ ಇದೆ ನನಗೆ ಸಾಕಷ್ಟು ಸೋಲುಗಳಿವೆ ಅಂದ್ರ ನಿಮ್ಮ ನಡು ಮಧ್ಯದಲ್ಲಿರುವಂತಹ ಪುಟಗಳನ್ನ ನೀವು ಯಾವ ರೀತಿ ತುಂಬಿದ್ದೀರಿ ನೋಡ್ರಿ ಅದೇ ರಿಸಲ್ಟು ಅದು ಕೊಡ್ತಾ ಇದೆ ಸೊ ನಾನು ಬೇವಿನ ಬೀಜವನ್ನ ಬಿತ್ತೀನಿ ನಾನು ಅಪೇಕ್ಷೆ ಮಾಡ್ತಾ ಇದ್ದೀನಿ ನನಗೆ ಮಾವಿನ ಫಲ ಸಿಗ್ಬೇಕಂದ್ರೆ ಸಿಗೋದಿಲ್ಲ ಸೊ ಹಾಗಾಗಿ ನಿಮ್ಗೆ ಇನ್ನೊಂದು ರಹಸ್ಯ ಹೇಳೋದು ಏನು ಅಂದ್ರ ನಾವು ಎಲ್ಲಿಯವರೆಗೆ ಇನ್ನೊಬ್ರದ್ದು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಅನ್ನೋ ಭಾವ ನಮ್ಮಲ್ಲಿ ಕ್ರಿಯೇಟ್ ಆಗೋದಿಲ್ಲ ನೋಡ್ರಿ ಅಲ್ಲಿ ತನಕ ನಮ್ದು ಒಳ್ಳೇದಾಗೋದಕ್ ಸಾಧ್ಯನೇ ಇಲ್ಲ ವಿಶ್ವ ನಮ್ಗೆ ಸಪೋರ್ಟ್ ಮಾಡೋದೇ ಇಲ್ಲ ಯೂನಿವರ್ಸ್ ನಮ್ಗೆ ಸಪೋರ್ಟಿವ್ ಸಿಸ್ಟಮ್ ಇದೆ ನೋಡ್ರಿ ಅದನ್ನ ಕಟ್ ಮಾಡಿಬಿಡುತ್ತೆ ಸೊ ಹಾಗಾಗಿ ಇವತ್ತಿನ ರಹಸ್ಯ ಏನು ಅಂದ್ರ ನಿಮ್ಮ ಜೀವನದಲ್ಲಿ ನಿಮ್ಗೆ ಏನಾದರೂ ಒಳ್ಳೇದಾಗ್ಬೇಕಂದ್ರ ಮೊಟ್ಟ ಮೊದಲು ನಿಮ್ಮ ಸುತ್ತ ಯಾರೆಲ್ಲಾ ಇದ್ದಾರೆ ಅವ್ರ್ದೆಲ್ಲಾರದು ಒಳ್ಳೇದಾಗ್ಲಿ ಅಂತೇಳಿ ಅಫರ್ಮೇಶನ್ ಮಾಡ್ರಿ ಮತ್ತೆ ಗ್ರಾಟಿಟ್ಯೂಡ್ ಮಾಡ್ರಿ ಎಲ್ಲಾರ್ದು ಒಳ್ಳೇದಾಗ್ಲಿ ಎಲ್ಲಾರ್ದು ಒಳ್ಳೇದಾಗ್ಲಿ ನೋಡ್ರಿ ಯಾವ ವ್ಯಕ್ತಿಯ ಹೃದಯದಲ್ಲಿ ಅಥವಾ ಮನಸ್ಸಿನಲ್ಲಿ ಅವನ ವಿಚಾರದಲ್ಲಿ ವಿಶ್ವವನ್ನ ಪ್ರೀತಿಸುವಂತ ಎಲ್ಲಾರ್ದು ಒಳ್ಳೇದಾಗ್ಲಿ ಅನ್ನುವಂತ ಭಾವ ಯಾವಾಗ ಕ್ರಿಯೇಟ್ ಆಗುತ್ತೆ ನೋಡ್ರಿ ಅವಾಗ ವಿಶ್ವ ಏನ್ ಮಾಡುತ್ತೆ ಅಂದ್ರೆ ನಮ್ದು ಒಳ್ಳೇದು ಮಾಡೋದಕ್ಕೆ ಶುರುವಾಗುತ್ತೆ ಇದು ಮೊದಲನೇ ರಹಸ್ಯ ಒಂದು ಸೊ ಇವತ್ತಿನಿಂದ ನೀವು ಪ್ರಾಕ್ಟೀಸ್ ಮಾಡ್ರಿ ಎಲ್ಲಾರ್ದು ಒಳ್ಳೇದ ನಿಮ್ದು ವೈರಿಗಳು ಯಾರಾದ್ರೂ ಇದಾರೆ ಆಗಿರುತ್ತೆ ಜೀವನ ಇದೆ ಇದು ಕಲಿಯುಗ ಇದೆ ಎಲ್ಲಾರು ನನಗ್ ಬೇಕಾದವ್ರು ಇರ್ತಾರಂತಿಲ್ಲ ನಾನು ಇಷ್ಟೆಲ್ಲ ಹೇಳ್ತೀನಿ ಅಂತ ಎಲ್ಲಾರು ನನ್ನ ಫ್ರೆಂಡ್ಸ್ ಇದ್ದಾರೆ ನನ್ನ ವೈರಿಗಳು ಇದ್ದಿರ್ತಾರೆ ಎರಡು ಪಟ್ಟಿಗಳು ಯಾವಾಗ್ಲೂ ಇರಬೇಕು ಈ ಜಗತ್ತು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಎನರ್ಜಿಯಿಂದ ನಡೀತಾ ಇದೆ ಸೊ ಹಾಗಾಗಿ ಯಾವುದನ್ನು ದ್ವೇಷ ಮಾಡೋದು ಬೇಡ ಅವ್ರು ಯಾರೇ ಇರ್ಲಿ ಅವ್ರ್ದೆಲ್ಲಾರ್ದು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಹೋಗ್ರಿ ಒಂದು ದಿವಸ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ಇದು ನಾನು ಎದುರಿಗೆ ರಿಸಲ್ಟ್ ಹೇಳ್ತಾ ಇದ್ದೀನಿ ನಾನು ನನ್ನ ಲೈಫ್ ನಲ್ಲಿ ಇವತ್ತಿನ ತನಕ ಯಾರು ಏನೇ ಮಾಡಿರಲಿ ನನ್ನ ಜೀವನದಲ್ಲಿ ಅವ್ರು ಎಷ್ಟೇ ನನಗೆ ನೋವು ಕೊಟ್ಟಿರ್ಬೋದು ಸಮಸ್ಯೆ ಮಾಡಿರ್ಬೋದು ನನ್ನ ಜೀವನದಲ್ಲಿ ಬಹಳ ದೊಡ್ಡ ಗೇಮ್ ಅಂತೀವಿ ನೋಡ್ರಿ ಆಟ ಆಡಿರ್ಬೋದು ಅದು ಏನೇ ಮಾಡಿದ್ರು ಸಮೇತ ಇವತ್ತಿಗೂ ನಾನು ಹೃದಯದಿಂದ ಹೇಳ್ತೀನಿ ದೇವರೇ ಅವ್ರದ್ದು ಒಳ್ಳೇದು ಮಾಡ್ಲಿ ಸೊ ಯಾವಾಗಲೂ ದೇವರು ಅವ್ರಿಗೆ ಒಳ್ಳೇದು ಮಾಡ್ಲಿ ಅಂತೀವಿ ನೋಡ್ರಿ ಆ ಎನರ್ಜಿ ನಮ್ಮ ಜೊತೆ ಕನೆಕ್ಟ್ ಆಗುತ್ತೆ ಆಟೋಮೆಟಿಕ್ ನಮ್ದು ಒಳ್ಳೇದಾಗೋದಕ್ಕೆ ಶುರು ಆಗುತ್ತೆ ಒಂದನೇ ನಿಯಮ ಒಂದನೇ ರಹಸ್ಯ ಮತ್ತೆ ಎರಡನೇದು ಹೇಳ್ತೀನಿ ನೋಡ್ರಿ ಬನಿ ಬನಾಯ ಅಂದ್ರೆ ಎಲ್ಲಾನು ಆಗಿ ಹೋಗಿರುವಂತ ಬೆಸ್ಟ್ ಗಿಫ್ಟ್ ಅಂತ ದೇವ್ರು ನಮ್ಗೆ ಏನು ಕೊಡೋದಿಲ್ಲ ಈಗ ನನಗೆ ಮನೆ ಬೇಕಾಗಿದೆ ಅಂತ ತಿಳ್ಕೊ ಎಕ್ಸಾಂಪಲು ನಮ್ಮ ಮನೆ ಬೇಕಾಗಿದೆ ಅಂತ ದೇವರು ನಿಮಗೆ ಕರ್ಕೊಂಡು ಐದು ಯಾರೋದು ಮೂಲಕ ಕೈ ಹಿಡಿದು ಒಯ್ದು ಒಂದು ಕಟ್ಟಿರುವಂತ ದೊಡ್ಡ ನಾಲ್ಕೈದು ಮಂಜಿಲ್ ಬಿಲ್ಡಿಂಗ್ದು ಚಾವಿ ನಿಮಗೆ ಡೈರೆಕ್ಟ್ ಆಗಿ ಸಿಗೋದಿಲ್ಲ ಯಾವತ್ತು ನಾನು ರಹಸ್ಯ ಹೇಳ್ತಾ ಇದ್ದೀನಿ ಚಾವಿ ಸಿಗೋದಿಲ್ಲ ಸೊ ಆದರೆ ಪರಮಾತ್ಮ ನಮ್ಗೆ ಏನು ಕೊಡ್ತಾನಂದ್ರೆ ಅವಕಾಶವನ್ನ ಕೊಡ್ತಾನೆ ಇಂಥದ್ದನ್ನು ಕಟ್ಟುವ ಅವಕಾಶ ನಿಮ್ಗೆ ಹೊರತಾಗಿ ಬಿಲ್ಡಿಂಗ್ ನಿಮಗೆ ಕೊಡೋದಿಲ್ಲ ಸೊ ನಾವೇನ್ ಅಪೇಕ್ಷೆ ಪಡ್ತಾ ಇದ್ದೀವಿ ಪರಮಾತ್ಮನ ಹತ್ರ ಅಂದ್ರೆ ಬಿಲ್ಡಿಂಗ್ ಕೊಡ್ಬೇಕು ಪರಮಾತ್ಮನ ಹತ್ರ ಎಲ್ಲಿಂದ ಬಿಲ್ಡಿಂಗ್ ಇರುತ್ತೆ ಹೇಳ್ರಿ ಅವನು ನಿರಾಕಾರಿ ಇದ್ದಾನೆ ಅವ್ನಿಗೆ ಯಾವುದೇ ಆಕಾರ ಇಲ್ಲ ಅವನಿಗೆ ಮನೆ ಇಲ್ಲ ಏನೇನು ಇಲ್ಲ ಸೊ ಏನೇನು ಇಲ್ಲದವ್ರ ಹತ್ರ ನೀವು ಏನನ್ನ ಕೇಳ್ತಾ ಇದ್ದೀರಿ ಅಂತ ಕ್ವಶನ್ ಮಾಡ್ರಿ ನಿಮಗೆ ನಗು ಬರುತ್ತೆ ಸೊ ಹಾಗಾಗಿ ಪರಮಾತ್ಮನ ಹತ್ತಿರ ಇರುವುದು ಮನೆ ಬಂಗ್ಲೆ ಕಾರು ಬಂಗಾರ ಬೆಳೆ ಇದು ಯಾವುದು ಜಾಬ್ ಇದು ಯಾವುದು ಅವನ ಹತ್ರ ಇಲ್ಲ ಅವ್ನ್ ಕೊಡೋದು ಇಲ್ಲ ಹಾಗಾದ್ರೆ ಅವನ್ ಹತ್ರ ಕೊಡೋದು ಏನಿದೆ ಅಂದ್ರ ಅವನು ಅವಕಾಶಗಳನ್ನ ಕೊಡ್ತಾನ ಕೊಡ್ತಾನೆ ನೀನು ಈ ದಾರಿಯಲ್ಲಿ ನಡಿ ನಿನ್ ಜೀವನದಲ್ಲಿ ಎಲ್ಲಾ ಪರಿವರ್ತನೆ ಆಗುತ್ತೆ ನಿನ್ ಎಲ್ಲಾ ಡ್ರೀಮ್ಸ್ ಗಳು ನಿನ್ ಎಲ್ಲಾ ಕನಸುಗಳು ನನ್ಸ್ ಮಾಡೋದಕ್ಕೆ ಇಂಥ ಕೆಲಸ ಮಾಡು ಅವಕಾಶ ಕೊಡುತ್ತಾನೆ ಪರಮಾತ್ಮ ಹೊರತಾಗಿ ನಿಮಗೆ ಎಲ್ಲಾ ವಸ್ತುಗಳು ಕೊಡೋದಿಲ್ಲ ಪರ್ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ನೆನ್ಪಿಟ್ಕೋರ ಇದು ಎರಡನೇ ಸೀಕ್ರೆಟ್ ಸೊ ಈಗ ಇನ್ನೊಂದು ಹೇಳೋದು ಏನು ನಿಮ್ಗೆ ಅಂದ್ರ ನಮ್ಮ ಮನಸ್ಸು ಇದೆ ನೋಡಿ ನಮಗೆ ಬಂದಿರುವಂತ ಅವಕಾಶಗಳನ್ನ ಅದು ಅರ್ಥ ಮಾಡ್ಕೊಳ್ಳೋದಿಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ನಾನು ಹೇಳ್ದಳೆ ಯಾವಾಗ್ಲೂ ಒಳ್ಳೆಯದ್ದು ನಮ್ಮ ದಾರಿ ಕಡೆ ನಾವ್ ಏನಾದ್ರೂ ಹೋಗ್ತಾ ಇದ್ದೀವಿ ಅಂದ್ರೆ ನೆಗೆಟಿವ್ ಎನರ್ಜಿ ನಮ್ಗೆ ಏನ್ ಮಾಡುತ್ತೆ ಅಂದ್ರೆ ಈ ಎಳ್ದ್ ಬಿಡೋದಕ್ಕೆ ಶುರು ಮಾಡುತ್ತೆ ಈ ನಮ್ಮ ನಮ್ಮತ್ರ ಬಹಳಷ್ಟು ಆಗ್ತವೆ ಏನು ಅಂದ್ರ ಅಡ್ಮಿಷನ್ ಮಾಡ್ಕೊಂಡಿರ್ತಾರ ಪಾಪ ನಾವು ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಬರ್ಬೇಕಂತ ಹೇಳಿ ಬಟ್ ಅವರ ಕರ್ಮ ಅಂತೀವಿ ನೋಡ್ರಿ ಅವ್ರ ಹಣೆ ಬರ ಅವ್ರದೇನ್ ನೆಗೆಟಿವ್ ಎನರ್ಜಿ ಅದು ಎಷ್ಟು ಮಟ್ಟದಲ್ಲಿ ಅವ್ರಿಗೆ ಎಳೆಯೋದಕ್ಕೆ ಶುರು ಆಗುತ್ತೆ ಅಂದ್ರೆ ಈವನ್ ಅಡ್ಮಿಷನ್ ಮಾಡಿಕೊಂಡು ಕ್ಯಾನ್ಸಲ್ ಮಾಡ್ಕೊಂಡು ಅವರು ಕಾರಣ ಒಂದೇ ಏನು ಅಂದ್ರೆ ಅವ್ರಿಗೆ ಸಿಕ್ಕಿರೋ ಅವಕಾಶ ಇದೆ ನೋಡ್ರಿ ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ ಮತ್ತೆ ಆ ಎನರ್ಜಿನೂ ಅವ್ರ ಹತ್ರ ಇಲ್ಲ ಅಂತ ಯೂನಿವರ್ಸ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಸೊ ಹಾಗಾಗಿ ಯಾವಾಗ್ಲೂ ಅವಕಾಶಗಳನ್ನ ಸದುಪಯೋಗ ಮಾಡ್ಕೊಳ್ಳೋದು ಕಲೀರಿ